ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ. ಈ ಬಾರಿ ರಂಗೇರಿದ್ದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ತುಮಕೂರು ಘಟಕದ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು, ಎರಡನೇ ಬಾರಿ ಚೀನಿ ಪುರುಷೋತ್ತಮ್ ಹಾಗೂ ಅಮೋಘ್ ಟಿವಿ ಸಿಇಒ ದೇವಪ್ರಕಾಶ್ ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಹೌದು, ತುಮಕೂರು ಕಾರ್ಯನಿರತರ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಮಿತಿ ಚುನಾವಣೆ ಮತದಾನ ನಿನ್ನೆ ಬೆಳಗ್ಗೆ 10 ಮಧ್ಯಾಹ್ನ 3 ಬಿರುಸಿನಿಂದ ನಡೆದಿದ್ದು, ಒಟ್ಟು 306 ಮತಗಳಲ್ಲಿ 297 ಮತಗಳು ಚಲಾವಣೆಯಾಗಿವೆ. ಇನ್ನು ಎರಡನೇ ಪತ್ರಕರ್ತರ ಸಂಘಕ್ಕೆ ಎರಡನೇ ಬಾರಿ ಚೀನಿ ಪುರುಷೋತ್ತಮ್ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ರಘುರಾಮ್, ಕಾರ್ಯದರ್ಶಿಗಳಾಗಿ ಸತೀಶ್, ದಶರಥ, ರಂಗದಾಮಯ್ಯ ಹಾಗೂ ಖಜಾಂಚಿ ಸ್ಥಾನಕ್ಕೆ ಜಿಎಸ್ ದೇವಪ್ರಕಾಶ್ ಆಯ್ಕೆಯಾಗಿ, ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಸಿದ್ದಲಿಂಗಸ್ವಾಮಿ ಪದಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಗುಡಿಬಂಡೆಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ತಾಲೂಕಿನ ಪಲ್ಸ್ ಪೋಲಿಯೋ ಚಾಲನಾ ಸಮಾರಂಭ ನಡೆಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ನರಸಿಂಹ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಉನ್ನಾರ್ಪಣೆಯನ್ನು ಕುಂಭದ ಆನಂದ ಅವರು ಸಲ್ಲಿಸಬೇಕಂತ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಗುಡಿಬಂಡೆ ಜೆಎಂಎಫ್ಸಿ ನ್ಯಾಯಾಧೀಶ ಶಿವಕುಮಾರ್ ಹಾಗೂ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಉದ್ಘಾಟಿಸಿದರು. ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು 6012 ಲಸಿಕೆಗೆ ಅರ್ಹರಾದ ಮಕ್ಕಳಿದ್ದಾರೆ. ಇಂದು ತಾಲೂಕಿನಲ್ಲಿ 5531 ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ. 92% ಪ್ರಗತಿಯಾಗಿದೆ. ತಾಲೂಕಿನಲ್ಲಿ ಒಟ್ಟು 35 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಈ ಕುರಿತಾಗಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಸಮರೋಪಾಯದಿಂದ ನಡೆಸಿ 100% ಪ್ರಗತಿ ಸಾಧಿಸುವ ಗುರಿ ಹೊಂದಿದ್ದೇವೆ. ಭಾರತವನ್ನು ಪೋಲಿಯೋ ಕಾಯಿಲೆ ಮುಕ್ತ ರಾಷ್ಟ್ರವಾಗಿಸಲು ನಾವೆಲ್ಲರೂ ಶ್ರಮಿಸೋಣ. ಪೋಲಿಯೋ ಲಸಿಕೆ ಅಭಿಯಾನದ ಪರಿವೀಕ್ಷಣೆಗಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಇಲ್ಲಿ ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಮೀಸಲ್ಸ್ ಆಲ್ಮೋಸ್ಟ್ ಈಗ ಏನು ಎಲಿಮಿನೇಷನ್ ಸ್ಟೇಜಿಗೆ ಬಂದಿದೆ. ಪೋಲಿಯೋನ ನಿರ್ಮೂಲನೆ ಮಾಡಿದ್ದೀವಿ. ಈ ಥರ ಎಲ್ಲ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡಿ ನಾವು ಭವ್ಯ ಭಾರತವನ್ನು ಪ್ರಚೋದಿಸಬೇಕು ಅಂತ ಎಲ್ಲರನ್ನು ಮನವಿ ಮಾಡ್ತೇನೆ. ನಮ್ಮ ತಾಲೂಕಿನಲ್ಲಿ ಇವಾಗ 4635 ಜನ ಮಕ್ಕಳಿದ್ದಾರೆ 0-5. ಟೌನ್ನಲ್ಲಿ 1135 ಜನ ಇದ್ದಾರೆ. ಸೊ ಎಲ್ಲರಿಗೂ ಸಹಿತ ನಾವು ಇವತ್ತೇ ಹಾಕ್ಬಿಟ್ಟು 100% ಅಚೀವ್ ಮಾಡ್ತೀವಿ. ಇದೇ ಸಹಿತ ಮಾಡಿದ್ದೀವಿ, ಇವಾಗ ಸಹಿತ ಅಚೀವ್ ಮಾಡ್ತೀವಿ ಅಂತೇಳಿ ನಾನು ಎಲ್ಲರನ್ನು ಸಹಿತ ಮನವಿ ಮಾಡಿಕೊಡ್ತೇನೆ. ಇವ್ಯಾಲ್ಯುವೇಷನ್ ಟೀಮ್ ಬರ್ತಾಯಿದೆ, ಆಲ್ರೆಡಿ ಬೀಚ್ ಕನ್ನಡಿಯಲ್ಲಿದೆ ಇವ್ಯಾಲ್ಯುವೇಷನ್ ಟೀಮು. ಇಡೀ ತಾಲೂಕನ್ನು ಇವತ್ತು ದಿವಸ ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಯಾವ ರೀತಿಯಾಗಿ ನಡೀತಾ ಇದೆ, ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇವಾಗ ಸ್ಟೇಟಿಂದ ಇವ್ಯಾಲ್ಯುವೇಷನ್ ಟೀಮ್ ಬಂದಿದೆ. ಸೊ ಎಲ್ಲರೂ ಸಹಿತ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸಹಿತ ಕಾರ್ಯಪ್ರವೃತ್ತರಾಗಿರಬೇಕು ಇವತ್ತು ಸಾಯಂಕಾಲ 5 ಜನಕ್ಕೆ. ಆಮೇಲೆ ಸಾರ್ವಜನಿಕರು ಮತ್ತು ಇತರೆ ಇಲಾಖೆಯವರೆಲ್ಲರೂ ಸಹಿತ ಸಹಕಾರ ಕೊಡಬೇಕು ಅಂತೇಳಿ ಕೋರ್ಪಡ್ತಾಯಿದ್ದೀವಿ. ಇನ್ನು ಈ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ರಫೀಕ್, ವರಲಕ್ಷ್ಮಿ, ಶಿಕ್ಷಣ ಇಲಾಖೆಯ ಸಿಇಒ ಚಂದ್ರಶೇಖರ ಮತ್ತಿತರರು ಹಾಜರಿದ್ದರು. ತಾಲೂಕಲ್ಲಿ ವಿಶೇಷವಾಗಿ ವೈದ್ಯಾಧಿಕಾರಿಗಳು ಮತ್ತು ಸಿಡಿಪಿಒ ಸರ್ ಎಲ್ಲ ಸಾರನ್ನು ಸೇರಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಒಂದು ಪರಿಸರ ಸಹನವನ್ನು ನಾವು ಜೊತೆಯಲ್ಲಿ ಉಳಿಸ್ಕೋಬೇಕಾಗಿದೆ. ಸೊ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಗಿಡಗಳ ನೀಡುವುದರ ಮುಖಾಂತರ ದತ್ತು ನೀಡುವುದರ ಮುಖಾಂತರ ಕಾರ್ಯಕ್ರಮ ಚಾಲನೆ ನೀಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಪರಿಸರ ವೇದಿಕೆಯ ತೀರ್ಮಾನ ಆಗಿತ್ತು.
ಸೊ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅವರು ವಹಿಸಿಕೊಂಡಿರ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ, ಅಂದರೆ ಲಸಿಕಾಕರಣ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಇಲ್ಲೊಂದು ತಾಲೂಕು ಮಟ್ಟದಲ್ಲಿ ಒಂದು ಚಾಲನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಮಗುವೊಂದಿಗೆ ಬಂದಿದ್ದಾರೆ, ಅದು ತುಂಬ ಖುಷಿಯಾಯಿತು. ಅವ್ರ ಮೂಲಕನೇ ಇದಕ್ಕೆ ಚಾಲನೆ ನೀಡ್ತಾ ಈ ಮಕ್ಕಳು 5 ವರ್ಷ ಒಳಗಡೆ ಏನು ಮಕ್ಕಳಿದ್ದಾರೆ ಎಲ್ಲರಿಗೂ ಪೋಲಿಯೋ ಹನಿಗಳು ನೀಡುವುದರ ಮೂಲಕ ಹಾಗೂ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಮಕ್ಕಳಿದ್ದಲ್ಲಿ ಆ ಮಕ್ಕಳು ಮತ್ತು ತಾಯಂದಿರನ್ನು ಕರ್ಕೊಂಡು ಬಂದು ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸಬೇಕು ಅಂತ. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಇನ್ನು ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ಅಣ್ಣ ತಮ್ಮ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮೊದಲೂರು ಚಿಕ್ಕೆರೆಯಲ್ಲಿ ನಡೆದಿದೆ. ಜಾನುವಾರು ಮೈ ತೊಳೆಯಲು ಕೆರೆಗೆ ಹೋಗಿದ್ರು. ಈ ವೇಳೆ ಕಾಲು ಜಾರಿ ಬಿದ್ದ ಅಣ್ಣ ಗಂಗರಾಜು ಅವರನ್ನು ರಕ್ಷಣೆ ಮಾಡಲು ಅಂತ ಹೋದ ತಮ್ಮ ಹನುಮಂತರಾಜು ಕೂಡ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇನ್ನು ಮೃತರನ್ನು MS ದಾಸರಳ್ಳಿಯ 25 ವರ್ಷದ ಗಂಗರಾಜು, 19 ವರ್ಷದ ಹನುಮಂತರಾಜು ಸಹೋದರರು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಶಿರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇನ್ನು 40 ವರ್ಷಗಳಿಂದ ನಿರ್ಮಾಣವಾಗಿದ್ದ ದೇವಾಲಯವೊಂದು ಪುನರ್ ನಿರ್ಮಾಣವಾಗಿ ಇದೀಗ ಗ್ರಾಮದಲ್ಲಿ ಒಗ್ಗಟ್ಟಿನ ಕೇಂದ್ರ ಶುರುವಾಗಿರುವಂಥದ್ದು. ಜೊತೆಗೆ ಹಲವಾರು ಮಠಾಧೀಶರು ಜಾನಪದ ಧಾರ್ಮಿಕರ ರಂಗು ಮನೆ ಮಾಡಿತ್ತು. ಎಲ್ಲಿ ಏನಿದು ಧಾರ್ಮಿಕ ಕಾರ್ಯ ಅಂತೀರಾ? ಇಷ್ಟೋರಿ ನೋಡ್ಕೊಂಬನಿ. ಒಂದೆಡೆ ಇಡೀ ಗ್ರಾಮದ ಒಗ್ಗಟ್ಟು, ಹಲವಾರು ಹರಗುರುಚರ ಮೂರ್ತಿಗಳ ಆಗಮನ, ಐತಿಹಾಸಿಕ ದೇವಾಲಯಕ್ಕೆ ಕಾಯಕಲ್ಪ. ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಮಾಕಿನಹಳ್ಳಿ ಜಂಗಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮೀಜಿ, ಹರಳೂರು ಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ, ಕಾಲುವೆ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ಗಡಿ ಗ್ರಾಮದ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನಬಸವನ ಪಾಳ್ಯದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಾರಂಭದಲ್ಲಿ. ಈ ವೇಳೆಯಲ್ಲಿ ವೇದಿಕೆಯಲ್ಲಿ ಮಾತನಾಡಿದ ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಶಿಕ್ಷಣದ ಜೊತೆ ಧಾರ್ಮಿಕ ವೈಭವ ಕಲಿಯಬೇಕಾಗಿದೆ. ದೇವಾಲಯಗಳಿಂದ ಸಹಬಾಳ್ವೆ ಉಂಟಾಗುತ್ತದೆ. ಗ್ರಾಮದ ಹಿರಿಯರು ಧಾರ್ಮಿಕತೆಗೆ ಅಪಾರ ಕೊಡುಗೆ ನೀಡುತ್ತಾರೆ. ಶಾಲೆ ಮತ್ತು ದೇವಾಲಯ ಜಾತಿ ಮತ ಪಂಥವನ್ನು ಮೀರಿದ್ದು ಈ ಗ್ರಾಮದ ಬಹುತೇಕ ಭಕ್ತಗಣ ಡಾಬಸ್ಪೇಟೆಯಲ್ಲಿ ಹಾಗೂ ಸುತ್ತಮುತ್ತಲಿನ ನಗರಗಳಲ್ಲಿ ಇದ್ದಾರೆ. ಈ ಗ್ರಾಮದ ತವರು ಗ್ರಾಮದಲ್ಲಿ ಧಾರ್ಮಿಕತೆಗೆ ಒತ್ತು ನೀಡಿರುವುದು ಸ್ವಾಗತಾರ್ಹ. ಗ್ರಾಮೀಣ ಪ್ರದೇಶದಲ್ಲಿ ದೇವಾಲಯದ ಕೊಡುಗೆ ಅಪಾರ. ಮಾನವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಜಾತಿ ಮತ ಪಂಥವನ್ನು ಮೀರಿದ್ದು ಗ್ರಾಮದಲ್ಲಿ ಶಾಲೆ ಮತ್ತು ದೇವಾಲಯ ಎರಡು ಮುಖ್ಯ ಸ್ಥಾನಗಳು ಎಂದರು. ಆಕಾರ ಇಲ್ಲ, ಯಾವ ರೂಪ ಇಲ್ಲ, ಆ ಶಕ್ತಿ ಇದೆಯಲ್ಲ, ಆ ರೂಪ ಒಂದು ವಸ್ತು ಇದೆಯಲ್ಲ, ಆ ವಸ್ತುವನ್ನ ನಾವು ದೇವರು ಅಂತ ಕರೀತೇವೆ. ಶ್ರದ್ಧಾತೀತವಾದ, ರೂಪಾತೀತವಾದ, ನಿರ್ಗುಣವಾದಂಥ, ಸರ್ವಶಕ್ತನಾಗಿರುವಂಥ ಆ ಪರಮಾತ್ಮನನ್ನ ಬಸವಣ್ಣವರು ಹೇಳಿದ್ದು ಅತ್ಯಂತ ಸರಳವಾಗಿ ಅವರು ಹೇಳಿದ್ರು. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖ, ಅಗಮ್ಯ ಅಗೋಚರ ಅಪ್ರತಿಮ ಅನ್ನುವಂಥ ಮಾತನ್ನು ಆ ದೇವರ ವರ್ಣನೆಯನ್ನು ಮಾಡುತ್ತಾರೆ. ಅಂತಹ ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಚನ್ನಬಸವೇಶ್ವರದ ಒಬ್ಬ ಅಜ್ಜಿ ಎಷ್ಟು ಸುಂದರವಾಗಿ ಆ ಮಾತನ್ನು ಹೇಳುತ್ತದೆ ಅಂತ ಹೇಳಿದ್ರೆ, ನಾವ್ಯಾರು ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ, ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಆ ತಾಯಿ ಆ ಅಜ್ಜಿ ಹೇಳುತ್ತದೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಮಣ್ಣನ್ನು ಬಿಟ್ಟರೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರು ಅನ್ನುವಂಥ ಕಲ್ಪನೆ, ಆ ಭಾವ ಎಲ್ಲಾದರೂ ಮೂಡೋದಾದರೆ ಮನಸ್ಸಿನಲ್ಲಿ ಮಾತ್ರ. ಮನಸ್ಸಿನಿಂದ ಮಹಾದೇವನನ್ನು ಕಾಣಲಿಕ್ಕೆ ಸಾಧ್ಯ. ಹಾಗೆ ಈ ಮನಸ್ಸು ದೇವತ್ವವನ್ನು ಪಡ್ಕೊಳ್ಬೇಕಾದ್ರೆ ಮನಸ್ಸು ಸ್ವಚ್ಛವಾಗಬೇಕು, ಮನಸ್ಸು ಶುದ್ಧ ಆಗಬೇಕು. ಆ ಮನಸ್ಸು ಸ್ವಚ್ಛವಾಗಬೇಕಾದ್ರೆ, ಆ ಮನಸ್ಸು ಶುದ್ಧವಾಗಬೇಕಾದ್ರೆ ನಾವು ಪರಮಾತ್ಮನ ನೆನೆಯಬೇಕು. ಆ ಪರಮಾತ್ಮನ ಆ ಪಂಚಾಕ್ಷರ ಮಹಾಮಂತ್ರವನ್ನು ನೆನೀತಾ ನೆನೀತಾ ಹೋದಾಗೆಲ್ಲ ನಮ್ಮೊಳಗಡೆ ಇರ್ತಕ್ಕಂಥ ಈ ಶರೀರದ ಎಲ್ಲ ಮಲತ್ರಯಗಳು, ಆಣವ ಮಾಯ ಧಾರ್ಮಿಕ ಮಲ ಅನ್ನುವಂಥ ಮಲತ್ರಯಗಳು ಇಲ್ಲಿ ನಾಶ ಆಗಿ ಇಲ್ಲೊಂದು ಸದ್ಭಾವ, ಸದ್ಗುಣ, ಸಚ್ಚಿಂತನೆಯ ಮೂಲಕವಾಗಿ ಒಂದು ಆ ದೈವತ್ವದ ಗುಣಗಳು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಗುಣಗಳ ಮೂಲಕ ಮನುಷ್ಯ ಮಹಾದೇವನಾಗಿ ಬದುಕುವುದೇ ಮನುಷ್ಯನ ಗುರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವ. ನಂತರ ಮಾತನಾಡಿದ ಗ್ರಾಮದ ಅರುಣೋದಯ ಕುಮಾರ್, ಧಾರ್ಮಿಕ ಕಾರ್ಯಗಳು ಜಾತ್ರೆ ಮನುಷ್ಯನ ಬದುಕಿಗೆ
ಭಕ್ತಿ ಭಾವನೆಯನ್ನು ವೃದ್ಧಿಗೊಳಿಸುತ್ತವೆ. ಪ್ರಸ್ತುತ ವೇಗದ ಜೀವನದಲ್ಲಿ ಮಾನವನ ಆಸೆ ಅಭಿಲಾಷೆ ಲೋಭಗಳನ್ನು ದೂರ ಮಾಡಬೇಕೆಂದು ದುಷ್ಟಾಂತದ ಮೂಲಕ ಕಾಯಕ ಪ್ರಜ್ಞೆಯಿಂದ ತಿಳಿಯಬೇಕೆಂದರು. ಈ ದೇವಸ್ಥಾನನ ಕಟ್ಟಡ ಆಯಿತು. ಇದು ಹಿರಿಯರು, ನಮ್ಮ ಗ್ರಾಮದ ಹಿರಿಯರುಗಳೆಲ್ಲ ಸೇರಿಕೊಂಡು ಮಾಡಿದಂಥ ದೇವಾಲಯ. ಇದು ಶಿಥಿಲಾವಸ್ಥೆಗೆ ಬಂದಿದ್ದರಿಂದ ಈಗ 2022 ಇಸ್ವಿನಲ್ಲಿ ಪಾಲ ಪಂಚಣ್ಣವರು ಮತ್ತು ನಮ್ಮ ವಿಜಯಕುಮಾರ್ ಅವರು ಇವರುಗಳ ಮಾರ್ಗದರ್ಶನ ಮತ್ತು ಇಲ್ಲಿರುವಂಥ ಯುವಕರು ಎಲ್ಲರೂ ಹೊಂದಾಣಿಕೆಯಲ್ಲಿ ಈ ಗ್ರಾಮದಲ್ಲಿ ಈ ದೇವಾಲಯವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಇದನ್ನೊಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಿಂದ ಎಲ್ಲರೂ ಸಮಕ್ಷಮವಾಗಿ ಎಲ್ಲರೂ ಒಂದು ಅಭಿಪ್ರಾಯಗಳಂತೆ ಎಲ್ಲರ ಸಹಕಾರದಂತೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಇದು ಈ ಭಗವಂತನ ಇಚ್ಛೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪಂಚಣ್ಣವರು ಮತ್ತು ವಿಜಯಕುಮಾರ್ ಅವರ ಶ್ರಮ ಮತ್ತು ಅವರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋದಂಥ ರೀತಿ, ಅದೇ ರೀತಿಯಲ್ಲಿ ಭಕ್ತಾದಿಗಳು ಅವರವರ ಇಚ್ಛಾನುಸಾರ ಏನು ಧನ ಸಹಾಯ ಆಗಿರ್ಬೋದು, ವಸ್ತು ಸಹಾಯಗಳಾಗಿರ್ಬೋದು ಮತ್ತು ಇಲ್ಲಿಗೆ ಬೇಕಾದಂಥ ಸಾಮಗ್ರಿಗಳ ಸಹಾಯಗಳಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಎಲ್ಲರೂ ಸಹಕಾರಗಳನ್ನು ಕೊಟ್ಟಿದ್ದಾರೆ, ಸ್ವಇಚ್ಛೆಯಿಂದ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಗ್ರಾಮಕ್ಕೆ ಇವತ್ತು ಭಾಳ ಒಂದು ಅದ್ಧೂರಿಯಾದಂಥ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಹೇಳಬೇಕು ಅಂತಂದರೆ, ಗ್ರಾಮದಲ್ಲಿ ಈ ದೇವಾಲಯ ಇದ್ದಿದ್ದು ಮತ್ತು ಈಗ ಆಗಿರುವಂಥದ್ದು ಎರಡನ್ನೂ ನೋಡಿದಾಗ. ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿ ಪೂರ್ಣಕುಂಭ, ಕಳಶ ಸ್ವಾಗತ, ವೀರಗಾಸೆ, ವಿಶೇಷ ಅಲಂಕಾರ, ಹೂವಿನ ಅಲಂಕಾರ, ಹೋಮ ಹವನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟರಮಣಯ್ಯನವರ ಸಹೋದರ ರಾಮಣ್ಣ, ಮುಖಂಡರಾದ ಸುಬ್ಬಣ್ಣ, ರಾಜ್ಕುಮಾರ್, ಸ್ವಾಮಿ ಸುಬ್ರಹ್ಮಣ್ಯ ಮತ್ತಿತರರು ಹಾಜರಿದ್ದರು. ತಗ್ಗೇಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ಎದೆಷ್ಟು ಕ್ಷಣದ ಅಪ್ಡೇಟ್ಸ್, ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.